ವಿದ್ಯಾರ್ಥಿಗಳೇ, ಇವತ್ತು ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಧ್ಯಾಯದ ಕುರಿತು ತಿಳಿದುಕೊಳ್ಳೋಣ. ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಸಂಪರ್ಕಗಳು ನಡೆದುಕೊಂಡು ಬಂದಿರತಕ್ಕಂಥವು ಅದನ್ನು ನಾವು ಕಾಣ್ತೀವಿ. ಭಾರತದ ಸಾಂಬಾರು ಪದಾರ್ಥಗಳಾಗಿರತಕ್ಕಂತಹ ಮೆಣಸು, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪ್ನಲ್ಲಿ ಅಪಾರವಾಗಿರತಕ್ಕಂತಹ ಬೇಡಿಕೆ ಇತ್ತು. ಮಧ್ಯಕಾಲದಲ್ಲಿಯೂ ಕೂಡ ಭಾರತ ಮತ್ತು ಯುರೋಪ್ ಏಷ್ಯಾ ದೇಶದ ನಡುವೆ ವ್ಯಾಪಾರ ಸಂಪರ್ಕ ಮುಂದುವರೆದುಕೊಂಡು ಬಂದಿರತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಪ್ರಾಚೀನ ಕಾಲದಲ್ಲಿ ಈ ಆಧುನಿಕ ಕಾಲದಲ್ಲಿ ಏನಪ್ಪಾ ಭಾರತದ ವ್ಯಾಪಾರ ಸಂಪರ್ಕ ಕಾನ್ಸ್ಟಾಂಟಿನೋಪಲ್ ಮಾರ್ಗವಾಗಿ ಯುರೋಪಿನೊಂದಿಗೆ ನಡೀತಾ ಇತ್ತು. ಅದು ಭೂಮಾರ್ಗದ ಮೂಲಕ ಆಗಿರಬಹುದು, ಜಲಮಾರ್ಗದ ಮೂಲಕ ಆಗಿರಬಹುದು, ಕಾನ್ಸ್ಟಾಂಟಿನೋಪಲ್ ಮೂಲಕನೇ ಈ ಆಫ್ರಿಕಾ ಖಂಡದ ಮೇಲೆ ಇರತಕ್ಕಂಥ ಯುರೋಪಿನ ಒಂದು ದೇಶಗಳೊಡನೆ ವ್ಯಾಪಾರ ಸಂಪರ್ಕ ನಡೀತಾ ಇತ್ತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಆಗಿರತಕ್ಕಂತಹ ಕಾನ್ಸ್ಟಾಂಟಿನೋಪಲ್ ಮೂಲಕನೇ ಏನಾಗ್ತಿತ್ತು ಅಂತಂದ್ರೆ ಇಲ್ಲಿಂದನೇ ಅವರು ಭಾರತದ ವ್ಯಾಪಾರ ಸಂಪರ್ಕಗಳು ನಡೀತಾ ಇದ್ದವು. ಕಾನ್ಸ್ಟಾಂಟಿನೋಪಲ್ ನಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ಇತರೆ ದೇಶಗಳಿಗೆ ಮಾರ್ತಾ ಇದ್ರು. ಕಾನ್ಸ್ಟಾಂಟಿನೋಪಲ್ ನಿಂದ ಭಾರತದ ವಸ್ತುಗಳನ್ನ ತೆಗೆದುಕೊಂಡು ಅವರು ಇತರೆ ಯುರೋಪಿನ ದೇಶಗಳಿಗೆ ಮಾರಾಟವನ್ನ ಮಾಡ್ತಾ ಇದ್ರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಾಗಿ ಪರಿಗಣಿಸಲ್ಪಟ್ಟಿತ್ತು. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬರು ಏಕಸ್ವಾಮ್ಯತೆಯನ್ನು ಸಾಧಿಸಿದರೆ, ಈ ಅರಬರು ಏಷ್ಯಾ ದೇಶದ ವ್ಯಾಪಾರದ ಮೇಲೆ ಏಕಸ್ವಾಮ್ಯತೆಯನ್ನು ಸಾಧಿಸಿದರೆ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏನು ಏಕಸ್ವಾಮ್ಯತೆಯನ್ನು ಸಾಧಿಸಿದ್ರು. ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಒಳ್ಳೆಯ ಲಾಭವನ್ನು ತಂದುಕೊಡ್ತಾ ಇದ್ರು. 1453 ಇಲ್ಲಿ ಆಟೋಮನ್ ಟರ್ಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ್ಬಿಡ್ತಾರೆ. ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಆಟೋಮನ್ ಟರ್ಕು ವಶಪಡಿಸಿಕೊಂಡ ನಂತರ ಅವರು ಇವುಗಳು ಇಲ್ಲಿಂದ ನಡೀತಕ್ಕಂಥ ವ್ಯಾಪಾರ ವಸ್ತುಗಳ ಮೇಲೆ ಅಪಾರವಾಗಿರತಕ್ಕಂತಹ ಸುಂಕವನ್ನು ತೆರಿಗೆಯನ್ನು ಹಾಕ್ತಾರೆ. ಅವರ ನಿಯಂತ್ರಣಕ್ಕೆ ಅದು ಒಳಗಾಗಿರುತ್ತದೆ. ಇದರಿಂದ ಭಾರತದೊಂದಿಗೆ ಮಾಡ್ತಕ್ಕಂತಹ ವ್ಯಾಪಾರ ಇಟಲಿಯನ್ನರಾಗಲಿ ಮತ್ತು ಯುರೋಪಿಯನ್ನರಾಗಲಿ ಏನಪ್ಪಾ ಲಾಭದಾಯಕ ಆಗಲಿಲ್ಲ. ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರ ತೆರಿಗೆಗಳನ್ನು ವಿಧಿಸತೊಡಗಿರ್ತಾರೆ. ಪರಿಣಾಮವಾಗಿ ವರ್ತಕರಿಗೆ ಲಾಭದಾಯಕವಾಗಿ ಅವು ಉಳಿಯಲೇ ಇಲ್ಲ. ಇದೇ ವೇಳೆ ಇಟಲಿಯ ವರ್ತಕರ ಏಕಸ್ವಾಮ್ಯತೆಯನ್ನು ಮುರಿಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ನಾವಿಕರನ್ನ ಪ್ರೋತ್ಸಾಹ ಮಾಡ್ತಾರೆ. ಪೋರ್ಚುಗಲ್ನ ರಾಜ ಹೆನ್ರಿ ಇದ್ದವ ಏನ್ ಮಾಡ್ತಾನಪ್ಪ ಅಂತ ನಾವಿಕರ ಶಾಲೆಯನ್ನ ಪ್ರಾರಂಭ ಮಾಡ್ತಾನೆ ಹೊಸ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ. ಆಗಿನ ಕಾಲ ಒಂದು ವಿಜ್ಞಾನದ ಆವಿಷ್ಕಾರಗಳಾಗಿರ್ತಕ್ಕಂಥ ದಿಕ್ಸೂಚಿ, ಆಸ್ಟ್ರೋಲೋಬ್ಗಳು ಮತ್ತು ಸಿಡಿಮದ್ದು ಇವು ಮೊದಲಾದವುಗಳು ನಾವಿಕರಿಗೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ತುಂಬಾ ಅನುಕೂಲ ಆಗಿರತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಈ ಪೋರ್ಚುಗಲ್ನ ರಾಜಧಾನಿ ಆಗಿರ್ತಕ್ಕಂಥ ಲಿಸ್ಬನ್ ನಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ ವಾಸ್ಕೋಡಿ ಗಾಮ ಇದ್ದವ ಇಲ್ಲಿಂದ ಪ್ರಯಾಣವನ್ನು ಆರಂಭಿಸಿ ಆಫ್ರಿಕಾದ ದಕ್ಷಿಣ ತುತ್ತ ತುದಿಗೆ ಬಂದು ಇದಕ್ಕೆ ಕೇಪ್ ಆಫ್ ಗುಡ್ ಹೋಪ್ ಎಂದು ಹೆಸರು ನೀಡ್ತಾನೆ. ಇಲ್ಲಿಂದ ಮತ್ತೆ ಈ ಕಡೆ ಭಾರತದ ಕಡೆ ಪ್ರಯಾಣವನ್ನು ಬೆಳೆಸಿ ಕಲ್ಲಿಕೋಟೆ ಕಾರಪ್ಪ ಅಂತಕ್ಕಂತ ಒಂದು ಸ್ಥಳವನ್ನ ಅವನ ಬಂದು ತಲುಪ್ತಾನೆ. ವಾಸ್ಕೋಡಿ ಗಾಮ ಕಂಡು ಹಿಡಿದಿರತಕ್ಕಂತ ಈ ಒಂದು ಜಲಮಾರ್ಗ ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಮಾರ್ಗವಾಗಿ ಉಳ್ಕೊಂಡ್ಬಿಡ್ತದ. ಹೀಗೆ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕ ಸಾಧಿಸುವ ಜೊತೆಗೆ ಹೊಸ ಜಲಮಾರ್ಗ ಕಂಡುಹಿಡಿದ ಮೊದಲ ದೇಶ ಪೋರ್ಚುಗೀಸ್ ಮತ್ತು ಪೋರ್ಚುಗೀಸರು ಭಾರತಕ್ಕೆ ಮೊದಲು ಬಂದಿರತಕ್ಕಂಥವರು. ಅನಂತರ ಡಚ್ಚರು, ಇಂಗ್ಲಿಷರು, ಫ್ರೆಂಚರು, ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ಬೆಳವಣಿಗೆಯು ವಸಾಹತು ರಾಷ್ಟ್ರವನ್ನಾಗಿ ಭಾರತ ಪರಿವರ್ತನೆಗೊಳ್ಳುವಲ್ಲಿ ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ವಾಸ್ಕೋಡ ಗಾಮಾನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಭಾರತಕ್ಕೆ ಬರ್ತಾನೆ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಇವನು ಭಾರತಕ್ಕೆ ವಾಸ್ಕೋಡಿ ಗಾಮಾನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಬರ್ತಾನ. ಇವನು ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಆಧಿಪತ್ಯಕ್ಕೆ ಸಮುದ್ರದ ಮೇಲಿನ ಆಧಿಪತ್ಯಕ್ಕೋಸ್ಕರ ಅವನು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಇದಕ್ಕೆ ಬ್ಲೂ ವಾಟರ್ ಪಾಲಿಸಿ ಅಂತೇಳಿ ಕರೀತಾರೆ. ಅಲ್ಮೇಡ್ನ ನಂತರ ಬಂದ ಅಲ್ಫೆನ್ಸೋ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತೇಳಿ ಪ್ರಸಿದ್ಧನಾಗ್ತಾನ. 1510 ಅವನು ಗೋವಾ 1510
ಗೋವಾವನ್ನು ಬಿಜಾಪುರದ ಸುಲ್ತಾನದಿಂದ ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಅವನು ಪರಿವರ್ತನೆಯನ್ನು ಮಾಡ್ತಾನ. ಪೋರ್ಚುಗೀಸರ ಪ್ರಮುಖ ಆಡಳಿತ ಕೇಂದ್ರ ಗೋವಾ ಆಗಿ ಕಡೆಯವರೆಗೂ ಉಳಿಯುವುದನ್ನು ನಾವು ನೋಡ್ತೀವಿ. ಮುಂದೆ ಒಂದು ಶತಮಾನ ಕಾಲ ಭಾರತ ವ್ಯಾಪಾರ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯತೆಯನ್ನು ಹೊಂದಿರತಕ್ಕಂಥ ಪೋರ್ಚುಗೀಸರು ಡಚ್ಚರು ಮತ್ತು ಇಂಗ್ಲಿಷರ ಆಗಮನ ನಂತರ ರಾಜಕೀಯವಾಗಿ ಕಳೆಗೊಂಡುತ್ತಾರೆ. ಆಮೇಲೆ ಬಂದಿರತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಡಚ್ಚರು. ಇವರು ಇಂಗ್ಲೆಂಡಿನ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು. ಇವರು ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸುವ ಉದ್ದೇಶದಿಂದ, ಪೂರ್ವ ದೇಶ ಅಂತಂದ್ರೆ ಇಂಗ್ಲೆಂಡ್ದಿಂದ ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸತಕ್ಕಂಥ ಉದ್ದೇಶದಿಂದ 1602 ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದರು. 1602 ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೋ ಯಾರು? ಡಚ್ಚರು ಸ್ಥಾಪನೆಯನ್ನು ಮಾಡ್ತಾರೋ. ಇವರು ಭಾರತ, ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಮೊದಲಾದ ಸಾಂಬಾರು ಪ್ರಸಿದ್ಧ ದ್ವೀಪಗಳಿಗೆ ಈ ಕಡೆ ಬರ್ತಾವೆ. ಒಂದು ದ್ವೀಪಗಳಿಗೆ ತಮ್ಮ ಒಂದು ವ್ಯಾಪಾರವನ್ನು ಹೆಚ್ಚು ಕೇಂದ್ರೀಕೃತವಾಗಿ ಮಾಡ್ತಾರ. ಆಮೇಲೆ ಭಾರತದಲ್ಲಿ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ನೂರು ಮೊದಲಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಕೋಟೆಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಈ ಮೂಲಕ ಪೋರ್ಚುಗೀಸರ ಏಕಸ್ವಾಮ್ಯತೆಯನ್ನು ಮುರಿತಾರೆ. ಮುಂದೆ ಭಾರತಕ್ಕೆ ಬಂದ ಇಂಗ್ಲಿಷರು ಮತ್ತು ಫ್ರೆಂಚರ ಪೈಕೋಟೆಯನ್ನು ಎದುರಿಸಲಾಗದೆ ಇವರು ಡಚ್ಚರಿಗೆ ಸಾಂಬಾರು ಪದಾರ್ಥಗಳು ಇರತಕ್ಕಂತಹ ದ್ವೀಪಗಳಿಗೆ ತಮ್ಮ ವ್ಯಾಪಾರವನ್ನು ಸೀಮಿತಗೊಳಿಸಿಕೊಂಡಿರ್ತಾರ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಗ್ಲಿಷರು. ಇಂಡಿಯನ್ ಎಲಿಜಬೆತ್ ರಾಣಿಯು 1600 December 31 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಡನೆಗೆ ವ್ಯಾಪಾರ ನಡೆಸಲಿಕ್ಕೆ 15 ವರ್ಷಗಳವರೆಗೆ ಅನುಮತಿಯನ್ನು ಕೊಡ್ತಾಳ. 15 ವರ್ಷಗಳಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾಳ. ಈ ಕಂಪನಿಯು 1613 ಔಪಚಾರಿಕವಾಗಿ ವ್ಯಾಪಾರವನ್ನು ಪ್ರಾರಂಭಿಸುತ್ತದೆ. ಮೊಘಲ್ ಸಾಮ್ರಾಟ ಇವರಿಗೆ ಸೂರತ್ ನಲ್ಲಿ ವ್ಯಾಪಾರ ಕೋಟಿಯನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರುತ್ತಾನೆ. 1617 ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಥಾಮಸ್ ರೋ ಬರ್ತಾನೆ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಥಾಮಸ್ ರೋ ಅಂತಕ್ಕಂಥವ್ ಜೇಮ್ಸ್ ರಾಯಭಾರಿ 1ನೇ ಜೇಮ್ಸ್ ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬರ್ತಾನೆ. ಇವನು ಜಹಾಂಗೀರ್ನಿಂದ ಮೊಘಲ್ ಸಾಮ್ರಾಜ್ಯದ ಸೂರತ್ ಮತ್ತು ಕೆಲವೆಡೆ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲು ಅನುಮತಿಯನ್ನು ಪಡೆಯುತ್ತಾನೆ. ಅದರಂತೆ ಇಂಗ್ಲಿಷರು ಆಗ್ರಾ, ಅಹಮದಾಬಾದ್, ಸೂರತ್ ಮುಂತಾದ ಕಡೆಗಳಲ್ಲಿ ವ್ಯಾಪಾರ ಕೋಟಿಯನ್ನ ಪ್ರಾರಂಭಿಸ್ತಾರ. 1639 ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನ ಕಟ್ಟುತ್ತಾರೆ. ಇನ್ನೊಂದು ರಿಪೀಟ್ ಮಾಡ್ಕೊಂಡ್ರಿ, ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನ 1639 ಚಂದ್ರಗಿರಿಯ ರಾಜನಿಂದ ಪಡೆದು ಒಂದು ಬಲಿಷ್ಠ ಕೋಟೆಯನ್ನ ಕಟ್ಟುತ್ತಾರ. ಮುಂದೆ ಇಂಗ್ಲೆಂಡಿನ ರಾಜಕುಮಾರ 1ನೇ ಚಾರ್ಲ್ಸ್ ಬಾಂಬೆಯನ್ನು 1668 ಕಂಪನಿಗೆ ವಾರ್ಷಿಕ 10 ಪೌಂಡ್ಗಳ ಒಂದು ಬಾಡಿಗೆ ಆಧಾರದ ಮೇಲೆ ಬಿಟ್ಟು ಕೊಡುತ್ತಾನೆ. ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹುಗ್ಲಿ ನದಿಯ ದಂಡೆಯ ಮೇಲೆ ಸುತ್ತನತಿ, ಕಲಿಕಟ್, ಗೋವಿಂದಪುರ ಎಂಬ 3 ಹಳ್ಳಿಗಳನ್ನ ಖರೀದಿಸಿ ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನ ಕಟ್ತಾರ. ಯಾವುದು? ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನ ಕಟ್ತಾರ. ಇದರ ಸುತ್ತ ಈಗಿನ ಒಂದು ಕಲ್ಕತ್ತಾ ನಗರ ಬೆಳವಣಿಗೆ ಆಗುತ್ತದೆ. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷರು ಮದ್ರಾಸ್, ಬಾಂಬೆ, ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿಯಾಗಿ ಮಾಡ್ಕೋತಾರೆ. ನೋಡಲ್ಲೇ ಇದು ಮುಂಬೈ, ಆಮೇಲೆ ಮದ್ರಾಸ್ ಮುಂಬೈ ಮತ್ತು ಕಲ್ಕತ್ತಾಗಳನ್ನ ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡಿಕೊಳ್ತಾರೆ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥವ್ರು ಫ್ರೆಂಚರು. ಫ್ರೆಂಚರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664 ಸರ್ಕಾರಿ ಒಡೆತನದ ಕಂಪನಿಯಾಗಿ ಪ್ರಾರಂಭ ಆಯಿತು. 1664 ಸರ್ಕಾರಿ ಕಂಪನಿ ಇದು. ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿ ಕಂಪನಿಯಾಗಿತ್ತು, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಸರ್ಕಾರಿ ಕಂಪನಿಯಾಗಿ ಪ್ರಾರಂಭ ಆಯ್ತದೆ. ಇದು 1668 ತನ್ನ ಪ್ರಥಮ ದಾಸ್ತಾನು ಮಳಿಗೆ ಕೋಟೆಯನ್ನು ಸೂರತ್ನಲ್ಲಿ ಪ್ರಾರಂಭಿಸಿತು. ಸೂರತ್ನಲ್ಲಿ ಇದು ಕೂಡ ತನ್ನ ವ್ಯಾಪಾರಿ ಕೋಟೆಯನ್ನು
ಪ್ರಾರಂಭಿಸಿತು. ಫ್ರೆಂಚರು 1674 ವಾಲಿಕೊಂಡಪುರಂ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದರು. ಕ್ರಮೇಣವಾಗಿ ಇದನ್ನೇ ದೊಡ್ಡ ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿಕೊಂಡು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಅದನ್ನೇ ನಾವು ಏನಂತ ಕರಿತೀವಿ, ಪುದುಚೇರಿ ಪಾಂಡಿಚೇರಿ ಅಂತೇಳಿ ನಾವು ಕರಿತೀವಿ. ಪಾಂಡಿಚೇರಿ ಅಂತೇಳಿ ನಾವು ಕರಿತೀವಿ. 1746 ಪಾಂಡಿಚೇರಿಯ ಗವರ್ನರ್ ಆಗಿ ಬಂದ ಟುಪ್ಲೆ ಎಂಬ ಮಹತ್ವಾಕಾಂಕ್ಷಿ ಅಧಿಕಾರಿಯು ದಕ್ಷಿಣ ಭಾರತದಲ್ಲಿ ಫ್ರೆಂಚ್ ಆಧಿಪತ್ಯವನ್ನು ಸ್ಥಾಪಿಸಲಿಕ್ಕೆ ಬಹಳ ಪ್ರಯತ್ನವನ್ನು ಪಡೆತಾನೆ. ಇದು ಇಂಗ್ಲಿಷರೊಂದಿಗೆ ಸಂಘರ್ಷಕ್ಕಿಳಿದು ಕರ್ನಾಟಕ ಯುದ್ಧಗಳಿಗೆ ಕಾರಣವಾಯಿತು. ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರದ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾರದೆ ಭಾರತೀಯ ರಾಜಕೀಯ ವ್ಯವಸ್ಥೆಯಿಂದ ಸ್ವಲ್ಪ ಹಿಂದೆ ಸರಿಯುತ್ತಾರೆ. ಮತ್ತೆ ಅಂತಿಮವಾಗಿ ಕಣದಲ್ಲಿ ಉಳಿದಿರತಕ್ಕಂಥವ್ರು ಯಾರು, ಬ್ರಿಟಿಷರು ಮತ್ತು ಫ್ರೆಂಚರು. ಇವರು ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದುವರಿತಾರೆ. ಇದೇ ಸಂದರ್ಭದೊಳಗೆ ಹೈದರಾಬಾದ್ ಸಂಸ್ಥಾನ ಕರ್ನಾಟಕ ಅಂದ್ರೆ ತಮಿಳುನಾಡಿನ ಪೂರ್ವ ಭಾಗ ನೋಡ್ರಿ, ಇಲ್ಲಿ ತಮಿಳುನಾಡು ಬರ್ತದ. ಈ ತಮಿಳುನಾಡಿನ ಪೂರ್ವ ಭಾಗ ಈ ಪ್ರದೇಶವನ್ನ ಕರ್ನಾಟಕ ಪ್ರದೇಶ ಅಂತ ಹೇಳಿ ಕರೀತಾರೆ. ಈಗಿನ ಕರ್ನಾಟಕ ಅಲ್ಲ, ತಮಿಳುನಾಡಿನ ಪೂರ್ವ ಭಾಗ ಅಂಗ ಬಂಗಾಳ ಕೊಲ್ಲಿಗೆ ಹತ್ತಿಕೊಂಡಂತೆ ಕರಾವಳಿ ಪ್ರದೇಶ ಮತ್ತು ಅದರ ಹಿಂದಿನ ನಾಡನ್ನ ನಾವು ಏನ್ ಕರಿತೀವಿ, ಕರ್ನಾಟಕ ಪ್ರದೇಶ ಅಂತೇಳಿ ಕರಿತೀವಿ. ಈ ಒಂದು ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಸಲುವಾಗಿ ಫ್ರೆಂಚರು ಬ್ರಿಟಿಷರು ಪ್ರಯತ್ನ ಮಾಡ್ತಿರ್ತಾರೆ. ಅದಕ್ಕೋಸ್ಕರನೇ ಅವರು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಕರ್ನಾಟಕ ಯುದ್ಧಗಳು, 3 ಕರ್ನಾಟಕ ಯುದ್ಧಗಳು ಸಂಭವಿಸ್ತವ. ಮೊದಲನೇದು ಕರ್ನಾಟಕ ಯುದ್ಧ 1746-48 ಡುಪ್ಲೆ ಕೋರಿಕೆ ಮೇರೆಗೆ ಲಾಬೋರ್ಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್ ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸ್ ಅನ್ನು ವಶಪಡಿಸಿಕೊಳ್ಳುತ್ತಾನೆ. ಈ ಫ್ರೆಂಚರ ಒಂದು ಬೇಡಿಕೆಯ ಮೇರೆಗೆ ಮಾರಿಷಸ್ ನಿಂದ ಬಂದಿರತಕ್ಕಂತಹ ಲಾಬೋರ್ಡಿನಾ ಎಂತಕ್ಕಂಥವನು ಬಂದು ಮದ್ರಾಸ್ ಅನ್ನು ವಶಪಡಿಸಿಕೊಳ್ತಾನೆ. ಅಸಹಾಯಕರಾಗಿರತಕ್ಕಂತಹ ಬ್ರಿಟಿಷರು ಕರ್ನಾಟಕದ ನವಾಬನಾಗಿರ್ತಕ್ಕಂಥ ಅನ್ವರುದ್ದೀನ್ ಇವನ ಸಹಾಯವನ್ನ ಕೋರ್ತಾರೆ. ಆದ್ರೂ ಕೂಡ ಅನ್ವರುದ್ದೀನ್ ಮಾಡಿರತಕ್ಕಂತಹ ಪ್ರಯತ್ನ ಮದ್ರಾಸ್ ಅನ್ನು ಅವನಿಗೆ ಬಿಟ್ಟುಕೊಡಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಲಾಬೋರ್ಡಿನ ಇವನು ಡುಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸ್ ಅನ್ನು ಬಿಟ್ಟುಕೊಟ್ಟು ಮಾರಿಷಿಯಸ್ಗೆ ಓಡಿಹೋದನು. ಇದರಿಂದ ಕೋಪಗೊಂಡಿರತಕ್ಕಂತಹ ಡುಪ್ಲೆ ಮದ್ರಾಸ್ ಅನ್ನು ಮತ್ತೆ ಪಡೆಯುವ ವಿಫಲ ಯತ್ನವನ್ನ ಮಾಡ್ತಾನೆ. ಅಂತಿಮವಾಗಿ ಈ ಯುದ್ಧವು ಯುರೋಪ್ನಲ್ಲಿ ಪ್ರಿನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆದ ಎಕ್ಸ್ ಲಾ ಚಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಯಾಕೆ ಯುರೋಪ್ನ ಒಪ್ಪಂದದೊಂದಿಗೆ ಇದು ಮುಕ್ತಾಯ ಆಯ್ತಪ್ಪಾ ಅಂತಂದ್ರೆ, ಅಲ್ಲಿ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕೋಸ್ಕರ ಫ್ರೆಂಚರು ಮತ್ತು ಬ್ರಿಟಿಷರು ಪರಸ್ಪರ ವಿರೋಧಿಗಳಾಗಿ ಅವರು ಏನ್ ಮಾಡ್ತಿದ್ರು, ಹೋರಾಟವನ್ನು ಮಾಡ್ತಿದ್ರು. ಅಲ್ಲಿ ಒಪ್ಪಂದ ಆದ ನಂತರ ಇಲ್ಲಿ ಫ್ರೆಂಚರು ಭಾರತದಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರು ಒಪ್ಪಂದದೊಂದಿಗೆ ಇವ್ರದ್ದು ಕೂಡ ಮೊದಲನೇ ಕರ್ನಾಟಕ ಯುದ್ಧ ಮುಕ್ತಾಯವಾಯಿತು. ಇಲ್ಲಿ ನೆಕ್ಸ್ಟ್ 2ನೇ ಕರ್ನಾಟಕ ಯುದ್ಧ 1749-1754 ಫ್ರೆಂಚರು ಅಸಫ್ ಜಾನ್ ಮತ್ತೊಬ್ಬ ಮಗನಾಗಿರ್ತಕ್ಕಂತಹ ಸಲಾಬತ್ ಜಂಗ್ ನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡ್ತಾರೆ. ಇವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಎಂಬ ಅಧಿಕಾರಿಯನ್ನ ನೇಮಿಸ್ತಾರೋ. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬ್ನು ಕರ್ನಾಟಕನ ನವಾಬನಾಗಿದ್ದನು. ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬ್ನನ್ನು ಬಂಧಿಸಿ ಹತ್ಯೆ ಮಾಡಲಾಗುತ್ತದೆ. ಅವನ ಆಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ್ನ ಮಗನಾಗಿರ್ತಕ್ಕಂತಹ ಮೊಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ನೇಮಕ ಮಾಡುತ್ತಾರ. ಕೊನೆಗೆ 2ನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತದೆ. ಯಾವ ಒಪ್ಪಂದ? ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತದೆ. ಫ್ರೆಂಚರ ಕೌಂಟ್ ಡಿ ಲಾಲಿಯು 1760 ವಾಂಡಿವಾಶ್ ಕೋಟೆಗೆ ಮುತ್ತಿಗೆಯನ್ನು ಹಾಕಲು ಪ್ರಯತ್ನ ಮಾಡ್ತಾನೆ. ಇದು 3ನೇ ಕರ್ನಾಟಕ ಮಹಾಯುದ್ಧ. 3ನೇ ಕರ್ನಾಟಕ ಮಹಾಯುದ್ಧದಲ್ಲಿ ಫ್ರೆಂಚರ ಕೌಂಟ್ ಡಿ ಲಾಲಿ ಅಂತಕ್ಕಂತಹ ಅಧಿಕಾರಿ
ವಾಂಡಿವಾಶ್ ಕೋಟೆಗೆ ಮುತ್ತಿ ಹಾಕಲು ಪ್ರಯತ್ನ ಮಾಡ್ತಾನು. ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ ಕೂಟ್ ಫ್ರೆಂಚರನ್ನು ಸೋಲಿಸಿದನಲ್ಲದೆ ಬುಸ್ಸಿಯನ್ನು ಸೆರೆಹಿಡಿದನು. ಲಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಂಡಿರ್ತಾನ. ಅಂತಿಮವಾಗಿ ಸರ್ ಐರ್ ಕೂಟನು ಪಾಂಡಿಚೇರಿಗೂ ಮುತ್ತಿಗೆ ಹಾಕಿದಾಗ ಲಾಲಿಯು ಬೇಷರತ್ತಾಗಿ 1761 ಶರಣಾಗತಿಯನ್ನ ಪಡೆಯುತ್ತಾನ. ಈ ಕರ್ನಾಟಕ ಯುದ್ಧದ ಪರಿಣಾಮಗಳು ಏನು ಅಂತಂದ್ರೆ, ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನ ಕಳೆದುಕೊಳ್ಳುತ್ತಾರ. 1763 ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸಬೇಕಾಗುತ್ತದೆ. ಪಾಂಡಿಚೇರಿ ಈ ಬೆಳವಣಿಗೆಯಿಂದ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು. ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ರಾಜಕೀಯವಾಗಿ ಪ್ರಬಲರಾಗುತ್ತಾರ. ವಿ.ಎಸ್. ಸ್ಮಿತ್ ಅವರು ಒಂದ್ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಪಾಂಡಿಚೇರಿಯನ್ನು ರಾಜಧಾನಿಯಾಗಿ ಇಟ್ಟುಕೊಂಡು ನೆಪೋಲಿಯನ್ ಮತ್ತು ಅಲೆಕ್ಸಾಂಡರ್ ಕೂಡ ಭಾರತವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ, ಪಾಂಡಿಚೇರಿ ಅಷ್ಟೊಂದು ಆಯಕಟ್ಟಿನ ಪ್ರದೇಶವಾಗಿ ಇರಲಿಲ್ಲ. ಆದರೆ ಬ್ರಿಟಿಷರದು ಬಂಗಾಳ, ಬಿಹಾರ, ಮುಂಬೈ, ಸೂರತ್, ಮದ್ರಾಸ್ ನಂತಹ ಒಂದು ಇವು ಏನ ಆಯಕಟ್ಟಿನ ಸ್ಥಳಗಳು ಇರ್ತಾವಲ್ಲ, ಇವು ಭಾರತವನ್ನು ಅವರು ಜಯಶಾಲಿಗಳಾಗಲು ಮತ್ತು ತಮ್ಮ ಪ್ರಭುತ್ವವನ್ನು ಸಾಧಿಸಿಕೊಳ್ಳಿಕ್ಕೆ ಅನುಕೂಲ ಆಗಿರತಕ್ಕಂತಹ ಆಯಕಟ್ಟಿನ ಸ್ಥಳಗಳಾಗಿ ಇದ್ದವು. ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣ ಸಾಧಿಸಿದ ಬ್ರಿಟಿಷರು ನೆಕ್ಸ್ಟ್ 18ನೇ ಶತಮಾನದ ಇತಿಹಾಸದಲ್ಲಿ ಸಂಪದ್ಭರಿತವಾಗಿರತಕ್ಕಂತಹ ಬಂಗಾಳ ಪ್ರಾಂತ್ಯದ ಮೇಲೆ ನಿಯಂತ್ರಣ ಹೊಂದಲಿಕ್ಕೆ ಸಂಪೂರ್ಣವಾಗಿ ಯಶಸ್ವಿಯಾದರು. ಈ ಬಂಗಾಳ ಪ್ರಾಂತ್ಯ ಏನದಲ್ಲ, ಈ ಒಂದು ಇದರ ಮೇಲೆ ನಿಯಂತ್ರಣ ಹೊಂದಲಿಕ್ಕೆ ಸಂಪೂರ್ಣವಾಗಿ ಅವರು ಯಶಸ್ಸನ್ನ ಹೊಂದಿದರು. ಕೃಷಿ, ವಾಣಿಜ್ಯ, ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಗಾಳ ಪ್ರಾಂತ್ಯವು ಸಮೃದ್ಧಿಯನ್ನು ಪಡೆದಿತ್ತು. 1717 ಮೊಘಲ್ ದೊರೆ ಫಾರೂಕ್ ಶಿಯಾರ್ನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ ದಸ್ತಕಗಳೇ ಅವರ ಲಾಭಕ್ಕೆ ಕಾರಣಗಳಾಗಿದ್ದವು. ಏನಾಗಿತ್ತಪ್ಪ ದಸ್ತಕಗಳಂದ್ರೆ ಏನು, ಬಂಗಾಳದಲ್ಲಿ ಯಾವುದೇ ತೆರಿಗೆಯನ್ನು ಕೊಡದೆ ವಸ್ತುಗಳನ್ನ ಆಮದು ಮತ್ತು ರಫ್ತು ಮಾಡಬಹುದಾಗಿರತಕ್ಕಂತಹ ಪರವಾನಗಿ ಪತ್ರಗಳು, ಅವುಗಳನ್ನು ನಾವು ದಸ್ತಕಗಳು ಅಂತೇಳಿ ಕರಿತೀವಿ. ಆದರೆ ಕಂಪನಿಗೆ ಸೀಮಿತವಾಗಿದ್ದ ಈ ದಸ್ತಕಗಳನ್ನು ಕಂಪನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರಕ್ಕೋಸ್ಕರ ದುರುಪಯೋಗವನ್ನು ಪಡಿಸಿಕೊಳ್ಳಕ್ಕೆ ಪ್ರಾರಂಭವನ್ನ ಮಾಡ್ತಾರ. ಮುರ್ಷಿದ್ ಅಲಿ ಖಾನ್ ನಿಂದ ಅಲಿ ವರ್ದಿ ಖಾನ್ ವರೆಗೂ ಕೂಡ ಈ ಒಂದು ನವಾಬರು ಏನ್ ಮಾಡ್ತಾರಪ್ಪ ಅಂತಾರೆ, ದಸ್ತಕಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾನೆ ಬರುತ್ತಾರೆ. ಮುಂದೆ ಇದೇ ವಿಚಾರವು ನವಾಬ್ ಮತ್ತು ಕಂಪನಿಯ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತವೆ. ಇದರ ಪರಿಣಾಮವಾಗಿಯೇ ಭಾರತದ ಇತಿಹಾಸಕ್ಕೆ ಹೊಸ ತಿರುವನ್ನು ಕೊಟ್ಟಿರತಕ್ಕಂತಹ ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನಗಳು ಎಂಬ ಎರಡು ಯುದ್ಧಗಳು ನಡೆದವು. ಪ್ಲಾಸಿ ಕದನ ಬಂಗಾಳದ ನವಾಬ್ನಾಗಿರತಕ್ಕಂತಹ ಅಲಿ ವರ್ದಿ ಖಾನ್ 1756 ನಿಧನವನ್ನ ಹೊಂದುತ್ತಾನೆ. ನಂತರ ಅವನ ಮೊಮ್ಮಗನಾಗಿರತಕ್ಕಂಥ ಸಿರಾಜುದ್ದೌಲ್ ಇವನು ಬಂಗಾಳದ ನವಾಬನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಇವ ಬಂಗಾಳದ ನವಾಬನಾಗಿರತಕ್ಕಂತಹ ಸಿರಾಜುದ್ದೌಲ್ನಿಗೂ ಬ್ರಿಟಿಷರಿಗೂ 1757 ಪ್ರಸಿದ್ಧವಾಗಿರತಕ್ಕಂತಹ ಪ್ಲಾಸಿ ಕದನ ಸಂಭವಿಸುತ್ತದೆ. ಈ ಒಂದು ಕದನ ಸಂಭವಿಸಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಯಾವಪ್ಪ ಅಂತಂದ್ರೆ, ಒಂದೇ ದಸ್ತಕ ದುರುಪಯೋಗ. ದಸ್ತಕಗಳ ದುರುಪಯೋಗ ನಾವು ಈಗಾಗಲೇ ನೋಡಿದ್ದೀವಿ. ದಸ್ತಕ ಅಂದ್ರೆ ಏನಂತೇಳಿ, ಕಂಪನಿ ವ್ಯಾಪಾರಕ್ಕಾಗಿ ನೀಡಿದ ದಸ್ತಕಗಳನ್ನು ಬ್ರಿಟಿಷ್ ನೌಕರರು ದುರುಪಯೋಗ ಪಡಿಸಿಕೊಳ್ಳುತ್ತಿರತಕ್ಕಂತಹ ಸಂದರ್ಭದಲ್ಲಿ ರಾಜಬೊಕ್ಕಸಕ್ಕೆ ಏನಾಗ್ತಾ ಇತ್ತು, ಅಪಾರವಾಗಿರ್ತಕ್ಕಂತಹ ನಷ್ಟ ಏರ್ಪಡ್ತಾ ಇತ್ತು. ಅವುಗಳನ್ನ ದುರುಪಯೋಗ ಪಡಿಸ್ತಾ ಇದ್ರು. ಇದು ನವಾಬನಿಗೆ ಬಹಳ ಕೋಪವನ್ನು ತರಿಸಿತ್ತು. ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿ. ಬ್ರಿಟಿಷರು ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬಂದಿರತಕ್ಕಂಥವ್ರು, ಅವರು ವ್ಯಾಪಾರ ಚಟುವಟಿಕೆಗಳನ್ನು ಮಾಡುವುದನ್ನು ಬಿಟ್ಟು ಫ್ರೆಂಚರ ಜೊತೆಗೆ ಇರತಕ್ಕಂತಹ ಜಗಳಗಳಿಂದ ಅವರೇನ್ ಮಾಡ್ತಾ ಇದ್ರು ಅಂತಂದ್ರೆ, ಕೋಟೆಗಳನ್ನ ಕಟ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಕಲ್ಕತ್ತಾದ ಕೋಟೆಯನ್ನು ಬಲಪಡಿಸಿದರು, ತುರಂಗಿಗಳನ್ನು ಇಟ್ಟರು, ಅನುಮತಿ ಇಲ್ಲದೆ ಕೋಟೆಗಳನ್ನ ದುರಸ್ತಿಗಳನ್ನ ಮಾಡಿಕೊಂಡ್ರು. ತುರಂಗಿಗಳನ್ನು ತೆಗೆದುಹಾಕಲಿಕ್ಕೆ ಸಿರಾಜುದ್ದೌಲ್ ಸೂಚಿಸಿದನಾದರೂ ಅವರು ಅದನ್ನ ಪಾಲಿಸಲಿಲ್ಲ. ಇದರಿಂದ ಸಿರಾಜುದ್ದೌಲ್ ಏನಾದಪ್ಪ ಅಂತಾರೆ, ಬಹಳ ಕೋಪಿತನಾಗಿರ್ತ. ಮತ್ತೆ ಕಪ್ಪು ಕೋಣೆಯ ದುರಂತ. ಆಗ ಸಿರಾಜನು ಫೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದು ಕೆಲವರನ್ನ ಸೆರೆ ಹಿಡಿದಿರ್ತಾನೆ. ಸಿರಾಜನು ಆಕ್ರಮಣದಲ್ಲಿ ಸೆರೆ ಹಿಡಿದಿರತಕ್ಕಂತಹ ಸುಮಾರು 146 ಬ್ರಿಟಿಷ್
ಇವರು ನೌಕರರನ್ನ ಸೈನಿಕರನ್ನ ಒಂದು ಚಿಕ್ಕ ಕೊಠಡಿಯಲ್ಲಿ ಬಂಧಿಸ್ತಾನ. ಅದರಲ್ಲಿ 123 ಜನ ತೀರ್ಕೊಳ್ತಾರ. ಇದನ್ನ ಇತಿಹಾಸ ಪ್ರಸಿದ್ಧ ಕಪ್ಪು ಕೋಣೆಯ ದುರಂತ ಅಂತೇಳಿ ಕರೀತಾರ. ಈ ಒಂದು ಸುದ್ದಿಯನ್ನು ಕೇಳಿರ್ತಕ್ಕಂತಹ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನಪ್ಪ ಅಂತಂದ್ರ, ಬಲಿಷ್ಠ ಸೈನ್ಯದೊಂದಿಗೆ ನಾವನ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಸಜ್ಜಾಗ್ತಾನ. ರಾಬರ್ಟ್ ಕ್ಲೈವ್ ಮೊದಲು ಬಂಗಾಳದ ನಾವನ ವಿರೋಧಿಗಳಾಗಿರ್ತಕ್ಕಂತಹ ಈ ಕಲ್ಕತ್ತಾದ ಶ್ರೀಮಂತ ಮಾಣಿಕ್ ಚಂದನ ಸಹಾಯವನ್ನು ಪಡೆದು ಮೀರ್ ಜಾಫರ್ನನ್ನ, ಈ ಸಿರಾಜುದ್ ದೌಲನ ಒಂದು ಮಂತ್ರಿ ಆಗಿರತಕ್ಕಂಥ ಮೀರ್ ಜಾಫರ್ನೊಂದಿಗೆ ಒಳ ಒಪ್ಪಂದವನ್ನು ಮಾಡಿಕೊಂಡು ಯುದ್ಧದ ಸಮಯದಲ್ಲಿ ಮೀರ್ ಜಾಫರ್ ತಟಸ್ಥವಾಗಿರಲು ಕೇಳ್ತಾನ. ನಂತರ ರಾಬರ್ಟ್ ಕ್ಲೈವ್ 1757 ಜೂನ್ 23 ಸಿರಾಜುದ್ ದೌಲ ಮೇಲೆ ಕದನವನ್ನು ಸಾರ್ತಾನ. ಜೂನ್ 23 ಕದನವನ್ನು ಸಾರ್ತಾನ. ಪ್ಲಾಸಿ ಎಂಬಲ್ಲಿ ನಡೆದ ಕದನದಲ್ಲಿ ಕ್ಲೈವ್ ಅನ್ನು ಯೋಚಿಸಿದಂತೆ ಎಲ್ಲವೂ ಆಗುತ್ತದೆ. ಇಲ್ಲಿ ಮೀರ್ ಜಾಫರ್ ತಟಸ್ಥವಾಗಿ ಉಳಿತಾನ. ಸಿರಾಜುದ್ ದೌಲ ಇದ್ದವು ಅವನನ್ನ ಬೆನ್ನತ್ತಿ ಹಿಡಿದು ಅವನನ್ನ ಕೊಲೆ ಮಾಡಲಾಗುತ್ತದೆ. ಈ ಯುದ್ಧವು ಭಾರತೀಯರಲ್ಲಿದ್ದಿರತಕ್ಕಂತಹ ಅನೈತಿಕತೆ, ಅಸಂಘಟನೆ ಮತ್ತು ಆ ಕಾಲದಲ್ಲಿ ಇರತಕ್ಕಂಥ ವ್ಯಾಪಾರ ವರ್ಗದಲ್ಲಿ ಇರತಕ್ಕಂತಹ ಲೋಭಿತನ ಪ್ರದರ್ಶನಗೊಳ್ತದೆ ಇದರ ಪರಿಣಾಮ ಅಂದ್ರೆ. ಆಮೇಲೆ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಪ್ಲಾಸಿ ಕದನದ ನಂತರ ಪ್ರಮುಖ ಪರಿಣಾಮಗಳಲ್ಲಿ ಮೀರ್ ಜಾಫರ್ ಬಂಗಾಳದ ನವಾಬನಾಗುವುದು. ಪ್ಲಾಸಿ ಕದನದ ಅಲ್ಲದೆ ಬಕ್ಸಾರ್ ಕದನದಲ್ಲಿನೂ ಕೂಡ ಮೀರ್ ಜಾಫರ್ನೇ ಬಂಗಾಳದ ನವಾಬನಾಗ್ತಾನೆ. ಎರಡೂ ಕದನಗಳ ಒಂದು ಪರಿಣಾಮಗಳಲ್ಲಿ ಒಂದು ಕಾಮನ್ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ, ಮೀರ್ ಜಾಫರ್ನೇ ಬಂಗಾಳದ ನವಾಬನಾಗುವುದು. ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಈ ಒಂದು ಬಂಗಾಳ ಪ್ರಾಂತದಲ್ಲಿ ಬ್ರಿಟಿಷ್ ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡಿತ್ಪ ಅಂತಂದ್ರ, ಅನಿರ್ಬಂಧಿತ ಯಾವುದೇ ಅಡೆತಡೆಗಳಿಲ್ಲದೆ ವ್ಯಾಪಾರವನ್ನ ಮಾಡತಕ್ಕಂತ ಒಂದು ಹಕ್ಕನ್ನು ಅದು ಪಡೆಯಿತು. ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಪರಿಹಾರವಾಗಿ ಮೀರ್ ಜಾಫರ್ನು ಕಂಪನಿಗೆ 17,70,000 ರೂಪಾಯಿಗಳನ್ನ ಪರಿಹಾರವಾಗಿ ಕೊಡಬೇಕು ಅಂತೇಳಿ ನಿರ್ಧಾರ ನಿಗದಿ ಆಗ್ತದೆ. ಮೀರ್ ಜಾಫರ್ನು ಕಂಪನಿ ಮತ್ತು ನೌಕರರಿಗೆ ಕೈಗೊಂಬೆ ಆಗುವ ಮೂಲಕ ನಿರಂತರ ಶೋಷಣೆಗೆ ಒಳಗಾಗ್ತಾನೆ. ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಿದ್ರು ಕೂಡ ಬ್ರಿಟಿಷರು ಅವನ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ಬಿಡಲಿಲ್ಲ. ಇದರಿಂದ ನವಾಬನ ಬೊಕ್ಕಸಕ್ಕೆ ಬರೆದಾಯಿತೆ ಹೊರತು ವಿನ ಧನ ಪಿಶಾಚಿಗಳಾಗಿರ್ತಕ್ಕಂತಹ ಈ ಒಂದು ಕಂಪನಿ ಅಧಿಕಾರಿಗಳ ಒಂದು ಆಸೆ ಮಾತ್ರ ತೀರಲಿಲ್ಲ. ಬ್ರಿಟಿಷರು ಮೀರ್ ಜಾಫರ್ ಅಸಮರ್ಥನೆಂದು ಬಿಂಬಿಸಿ ಅವನನ್ನು ನವಾಬನ ಸ್ಥಾನದಿಂದ ಕೆಳಗಿಳಿಸ್ತಾರ. ಅವನ ಅಳಿಯನಾಗಿರತಕ್ಕಂತ ಮೀರ್ ಕಾಸಿಮ್ ನನ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಮೀರ್ ಕಾಸಿಮ್ ನನ್ನ ಬಂಗಾಳದ ನವಾಬನನ್ನಾಗಿ ಮಾಡಿದ್ರೂ ಕೂಡ ಅಲ್ಲಿಯೂ ಕೂಡ ಅವರು ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಮಾಡುವುದನ್ನ ಬಿಡಲಿಲ್ಲ. ಮೀರ್ ಕಾಸಿಮ್ ಒಬ್ಬ ಸಮರ್ಥ ಆಡಳಿತ ಅಧಿಕಾರಿಯಾಗಿರುತ್ತಾನ, ಒಬ್ಬ ಸಮರ್ಥ ನವಾಬನಾಗಿ ಕೆಲಸವನ್ನು ಮಾಡ್ತಾನ. ಅವನು ಸಹ ಆರಂಭದಲ್ಲಿ ಕಂಪನಿಗೆ ನಿಷ್ಠೆಯಾಗಿರ್ತಾನ. 2,00,000 ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನ ಕಂಪನಿಗೆ ಅವನು ಬಿಟ್ಟುಕೊಡ್ತಾನೆ ಮೀರ್ ಕಾಸಿಮ್. ಆದರೆ ಶೀಘ್ರವೇ ಮೀರ್ ಕಾಸಿಮ್ ತನ್ನನ್ನು ಸ್ವತಂತ್ರ ರಾಜನಾಗಿ ಭಾವಿಸ್ತಾನ. ಸ್ವತಂತ್ರ ರಾಜನಾಗಿ ಭಾವಿಸ್ತಾನ. ಆವಾಗ ಮತ್ತೆ ಏನ್ ಪ್ರಾರಂಭ ಆಗ್ತದಪ್ಪ ಅಂತಂದ್ರೆ ಬಕ್ಸಾರ್ ಕದನ ಪ್ರಾರಂಭ ಆಗ್ತದೆ. ಬಕ್ಸಾರ್ ಕದನ ಪ್ರಾರಂಭ ಆಗ್ತದ. ದಸ್ತಕಗಳ ದುರ್ಬಳಕೆಯ ಪರಿಶೀಲನೆಯಲ್ಲಿ ಬಂಗಾಳದ ಎಲ್ಲಾ ವ್ಯಾಪಾರಗಳನ್ನು ಸುಂಕ ಮುಕ್ತ ಅಂತೇಳಿ ಘೋಷಣೆ ಮಾಡ್ತಾನೆ. ದಸ್ತಕಗಳು ಇದ್ರೆ ಬ್ರಿಟಿಷರಿಗೊಂದು ಭಾರತೀಯರಿಗೊಂದು ಅಂತಕ್ಕಂತ ಭೇದ ಭಾವ ಇರ್ತದ. ಅದಕ್ಕೋಸ್ಕರ ದಸ್ತಕಗಳನ್ನ ರದ್ದು ಮಾಡಿ ಏನ್ ಮಾಡ್ತಾನ, ವ್ಯಾಪಾರವನ್ನು ಎಲ್ಲಾ ಸುಂಕ ಮುಕ್ತ ವ್ಯಾಪಾರವನ್ನಾಗಿ ಮಾಡ್ತಾನೆ. ಇದರಿಂದ ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಅವರಿಗೆ ಅನುಕೂಲ ಆಗ್ತದೆ. ಬ್ರಿಟಿಷರಿಗೆ ನೇರ ಸ್ಪರ್ಧಿಗಳಿಗೆ ಇಳಿದು ಬಿಡ್ತಾರ ಅವರು. ಬ್ರಿಟಿಷರಿಗೆ ಇದರಿಂದ ಬಹಳಷ್ಟು ನಷ್ಟ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ವಿರೋಧಿಸಲು ಇಷ್ಟು ಅವರಿಗೆ ಬೇಕಾಗಿತ್ತು. ಅವರು ಮೀರ್ ಕಾಸಿಮ್ ಅನ್ನು ಇಳಿಸಿ ಮೀರ್ ಜಾಫರ್ನನ್ನು ನಾವನನ್ನಾಗಿ ಮಾಡಲಿಕ್ಕೆ ಒಂದು ಯೋಜನೆಯನ್ನ ಹೂಡ್ತಾರೆ. ಬ್ರಿಟಿಷರ ಕುಟಿಲತೆಯನ್ನು ಅರ್ತಿರ್ತಕ್ಕಂಥ ಮೀರ್ ಕಾಸಿಮ್ ಬ್ರಿಟಿಷರ ವಿರುದ್ಧ ಒಂದು ಸಂಘಟನಾತ್ಮಕ ಹೋರಾಟವನ್ನು ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಪಡ್ತಾರೆ. ಯಾರು? ಮೀರ್ ಕಾಸಿಮ್. ಮೀರ್ ಕಾಸಿಮ್ ಇದ್ದ ಪ್ರಯತ್ನವನ್ನು ಮಾಡ್ತಾನೆ. ಭಾರತೀಯ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರನ್ನು ಅವನು ಬೆಂಬಲಕ್ಕೆ ನಿಲ್ತಾರೆ. ಈ ನಿಟ್ಟಿನಲ್ಲಿ ಮೀರ್ ಕಾಸಿಮ್ ಮೊಘಲ್ ದೊರೆ ಎರಡನೇ ಶಾ ಆಲಂ ಮತ್ತು ಔಧ ನವಾಬ ಶುಜಾ ಉದ್ದೌಲ
ಶುಜಾದೌಲನ ತನ್ನ ಒಂದು ಮೂರು ಒಂದು ಅರಸರ ಕೂಟವನ್ನು ಇವರು ಪ್ರಾರಂಭ ಮಾಡ್ತಾರೆ. ಪರಿಣಾಮವಾಗಿ ಮೀರ್ ಕಾಸಿಂ ನೇತೃತ್ವದ ಮೂರು ಸಂಯುಕ್ತ ಸೇನೆಗಳು ಹೆಕ್ಟರ್ ಮುನ್ರೋ ನೇತೃತ್ವದ ಬ್ರಿಟಿಷ್ ಸೇನೆಯನ್ನು 1764 ಬಕ್ಸಾರ್ ಎಂಬಲ್ಲಿ ಮುಖಾಮುಖಿಯಾಗುತ್ತಾರೆ. ಬಕ್ಸಾರ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಮುಖಾಮುಖಿಯಾಗುತ್ತಾರೆ. ಅಂತಿಮವಾಗಿ ಯುದ್ಧದಲ್ಲಿ ಮೀರ್ ಕಾಸಿಂ ಸೋತು ಪಲಾಯನ ಮಾಡ್ತಾನೆ. ಶಾ ಆಲಂ ಶರಣಾಗತನಾಗ್ತಾನೆ. ಬಕ್ಸಾರ್ ಕದನದಲ್ಲಿ ಮೀರ್ ಕಾಸಿಂ ಸೋತು ಪಲಾಯನ ಮಾಡ್ತಾನೆ, ಶಾ ಆಲಂ ಶರಣಾಗತನಾಗುತ್ತಾನೆ. ಇದರ ಒಂದು ಪರಿಣಾಮದಾಗಿ ಒಂದೇದು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡುತ್ತಾನೆ. ಬಂಗಾಳದ ಮೇಲಿನ ದಿವಾನಿ ಹಕ್ಕು ಅಂತಂದ್ರೆ ಕಂದಾಯವನ್ನು ವಸೂಲಿ ಮಾಡತಕ್ಕಂತಹ ಹಕ್ಕನ್ನ ಶಾ ಆಲಂ ಬ್ರಿಟಿಷರಿಗೆ ಬಿಟ್ಟುಕೊಡ್ತಾನೆ. ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಡ್ತಾನೆ. ಔಧ ನವಾಬನಾಗಿರತಕ್ಕಂತಹ ಶುಜಾ ಉದ್ದೌಲ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡ್ತಾನೆ. ಶುಜಾ ಉದ್ದೌಲ ಏನ್ ಮಾಡ್ತಾನ, 50 ಲಕ್ಷ ರೂಪಾಯಿಗಳನ್ನು ಕೊಡ್ತಾನೆ ಬ್ರಿಟಿಷರಿಗೆ ಯುದ್ಧ ಪರಿಹಾರವಾಗಿ. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಆಡಳಿತವನ್ನು ಪೂರ್ಣವಾಗಿ ತಮ್ಮ ಬ್ರಿಟಿಷರು ತಮ್ಮ ಒಂದು ಇದಕ್ಕೆ ಸೇರಿಸಿಕೊಳ್ತಾರೆ. 1765 ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಗ್ರೀಸ್ ಪ್ರಭುತ್ವವನ್ನು ಪದ್ಧತಿಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಈ ಪದ್ಧತಿಯ ಪ್ರಕಾರ ಏನು ಕಂದಾಯ ವಸೂಲಿ ಮಾಡುವ ಅಧಿಕಾರವನ್ನ ಬ್ರಿಟಿಷರು ಹೊಂದಿರುತ್ತಾರೆ ಮತ್ತು ಆಡಳಿತವನ್ನು ನ್ಯಾಯ ನಿರ್ಣಯವನ್ನು ದಿನನಿತ್ಯ ಆಡಳಿತವನ್ನು ನಡೆಸಿಕೊಂಡು ಹೋಗ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ಬಂಗಾಳದ ನವಾಬನು ನಿರ್ವಹಿಸುತ್ತಾನೆ. ಇದನ್ನೇ ನಾವು ದ್ವಿಸರ್ಕಾರ ಪದ್ಧತಿ ಅಂತೇಳಿ ಕರೆಯುತ್ತೇವೆ. ಈ ಒಂದು ಭಾರತಕ್ಕೆ ಯುರೋಪಿಯನರ ಆಗಮನ ಅಧ್ಯಾಯದಲ್ಲಿ ಸ್ವಲ್ಪ ಇದು ಫಾಸ್ಟ್ ಆಗಿ ಹೇಳುವುದಿರಬಹುದು, ಯಾಕಂದ್ರೆ ಈಗ ಕೊರೋನಾ ವೈರಸ್ COVID-19 ವಿದ್ಯಾರ್ಥಿಗಳಿಗೆ ರಿವಿಷನ್ ಸಲುವಾಗಿ ಮಾಡಿರತಕ್ಕಂಥದ್ದು ಇದು. ಮನೆಯಿಂದಲೇ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ. ಒಂದ್ ಸ್ವಲ್ಪ ಫಾಸ್ಟ್ ಆದ್ರೂ ಇದನ್ನು ರಿವಿಷನ್ ಪರ್ಪಸ್ ಎರಡನೇ ಸಾರಿ ಈಗಾಗಲೇ ನಿಮಗೆ ಪಾಠಗಳು ಆಗಿರುತ್ತವೆ, ಇದು ರಿವಿಷನ್ ಅಂತ ತಿಳ್ಕೋಬೇಕು. ಯಾಕಂದ್ರೆ ವಿಸ್ತೃತವಾಗಿ ಇದನ್ನ ಹೇಳ್ತಾ ಹೋದ್ರೆ 2-3 ಅವಧಿಗಳು ಬೇಕಾಗುತ್ತವೆ. ಇಷ್ಟು ಈ ಒಂದು ಈ ಅವಧಿಗಳನ್ನ ಹೈಲೈಟ್ ಗಳನ್ನ ನಿಮಗೆ ಹೇಳಿದ್ದೇನೆ. ಮತ್ತೆ ಈ ಒಂದು ಪಾಠದಲ್ಲಿ ಬ್ರಿಟಿಷರು ಯಾವ ರೀತಿ ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನ ಸಾಧಿಸಿದ್ರು ಅಂತಕ್ಕಂಥ ಪ್ರಶ್ನೆಗಳು ಬರ್ತವೆ. ಬ್ರಿಟಿಷರ ಏಳಿಗೆಗೋಸ್ಕರ ಕರ್ನಾಟಕ ಯುದ್ಧಗಳು ನಿರ್ಣಾಯಕಾತ್ಮಕವಾಗಿ ಪಾತ್ರವನ್ನು ವಹಿಸಿದವು ವಿವರಿಸಿರಿ ಅಂತ ಕೇಳ್ತಾರ. ಪ್ಲಾಸಿ ಕದನ, ಬಕ್ಸಾರ್ ಕದನ ಇವುಗಳ ಕಾರಣ ಘಟನೆಗಳು ಮತ್ತು ಪರಿಣಾಮಗಳ ಬಗ್ಗೆ 2 ಅಂಕದ ಪ್ರಶ್ನೆಗಳು ಕೇಳತಕ್ಕಂತ ಸಂದರ್ಭ ಇರುತ್ತದೆ. 1 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದ ಮೇಲೆ ಬರಬಹುದು. ಅದರ ಜೊತೆಗೆ ಈ ಯುದ್ಧ ಮತ್ತೆ ಇದು ವೈಜ್ಞಾನಿಕ ಉಪಕರಣಗಳು ಯಾವ ರೀತಿ ಸಮುದ್ರಯಾನ ಕಂಡು ಹಿಡಿಯಲಿಕ್ಕೆ ಅನುಕೂಲ ಆದವು ಅಂತಕ್ಕಂತ ಪ್ರಶ್ನೆ ಬರಬಹುದು. ಅದರ ಜೊತೆಗೆ ಯಾವ್ದಾದ್ರು ಒಂದು ನೀವು ಯುದ್ಧ ಅನ್ಕೊಂಡ್ರಿ ಅಂತಂದ್ರೆ ಕರ್ನಾಟಕ ಯುದ್ಧ ಅಂತಂದ್ರೆ ಕಾರಣಗಳು, ಘಟನಾವಳಿಗಳು, ಪರಿಣಾಮಗಳು ಅಂತಕ್ಕಂತ ಒಂದು ಪಟ್ಟಿಯನ್ನು ಮಾಡಿಕೊಂಡು ಅದನ್ನು ನೀವು ಹೆಚ್ಚು ಹೆಚ್ಚು ಮನನ ಮಾಡಿಕೊಂಡಿದ್ರೆ ನಿಮಗೆ ಈ ಒಂದು ಅಧ್ಯಾಯದಲ್ಲಿ ಅಷ್ಟೊಂದು ಕ್ಲಿಷ್ಟವಾಗಿರತಕ್ಕಂತಹ ವಿಷಯಗಳು ಅಂತ ನಿಮಗೆ ಅನಿಸೋದಿಲ್ಲ. ಧನ್ಯವಾದಗಳು.